ಉಪನ್ಯಾಸಕರಿಂದ ಉಪನ್ಯಾಸ ಸಮಾಜ ಸಂಶೋಧನೆ ಏಕೆ ಎಂಬ ವಿಷಯವನ್ನು ಕುರಿತು ಉಪನ್ಯಾಸ ನೀಡಲಿದ್ದಾರೆ ಡಾಕ್ಟರ್ ಚಂದ್ರ ಪೂಜಾರಿ ಅಭಿವೃದ್ಧಿ ಅಧ್ಯಯನ ವಿಭಾಗ ಇವರಿಂದ ನಿಕಾಯದ ಡೀನ್ಗಳೇ, ಹಿರಿಯ ಪ್ರಾಧ್ಯಾಪಕರೇ, ಆತ್ಮೀಯ ವಿದ್ಯಾರ್ಥಿಗಳೇ, ರಹಮತ್ ಈಗಾಗಲೇ ಸಾಹಿತ್ಯ ಸಂಶೋಧನೆ ಬಗ್ಗೆ ಮಾತಾಡಿದರು. ನಾನು ಸಮಾಜ ಸಂಶೋಧನೆ ಯಾಕೆ ಮಾಡಬೇಕು ಅಂತ ಮಾತಾಡಲಿಕ್ಕಿದ್ದೇನೆ. ಬಟ್ ನನ್ನ ತಿಳುವಳಿಕೆ ಪ್ರಕಾರ ಒಬ್ಬ ವ್ಯಕ್ತಿಯ ಬದುಕು ಇದಿಷ್ಟು ಸಂಸ್ಕೃತಿ, ಇದಿಷ್ಟು ಅರ್ಥ, ಇದಿಷ್ಟು ರಾಜಕೀಯ, ಇದಿಷ್ಟು ಸಮಾಜ ಅಂತ ಇಲ್ಲ. ಅದೆಲ್ಲ ಒಟ್ಟಾರೆಯಾಗಿ ಕಲ್ತಿದೆ. ಬಟ್ ನಾವು ನಮ್ಮ ಸಮಾಜವನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಅದನ್ನು ತುಂಡು ತುಂಡಾಗಿ ಗ್ರಹಿಸ್ತಾ ಇದ್ದೇವೆ. ಬಟ್ ವ್ಯಕ್ತಿ ಮತ್ತು ಕುಟುಂಬದ ಬದುಕು ಆ ರೀತಿ ತುಂಡಾಗಿಲ್ಲ. ಆದ್ದರಿಂದ ನಾವು ಸಮಾಜವನ್ನು ನೋಡೋ ದೃಷ್ಟಿಕೋನ ಕೂಡ ಸಮಷ್ಟಿ ದೃಷ್ಟಿಕೋನ ಇದ್ದರೆ ಮಾತ್ರ ಸಮಾಜವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಸಮಾಜ ವಿಜ್ಞಾನದವರಿಗೆ ಸಾಹಿತ್ಯ ಬೇಡ, ಸಾಹಿತ್ಯದವರಿಗೆ ಸಮಾಜ ವಿಜ್ಞಾನ ಬೇಡಲ್ಲ, ನಾವೆಲ್ಲ ಒಟ್ಟಾಗಿ ಹೋಗಬೇಕು. ಅದೇ ದೃಷ್ಟಿಯಿಂದ ಈ ಯೂನಿವರ್ಸಿಟಿಯ ಸ್ಪೆಷಾಲಿಟಿ ಏನು ಅಂತೇಳಿದರೆ ಸಮಷ್ಟಿಯ ದೃಷ್ಟಿಯಿಂದ ನೋಡುವ ಒಂದು ತರಬೇತಿ ವಿಧಾನ ಮತ್ತು ದೃಷ್ಟಿಕೋನವನ್ನು ಕಟ್ಟಿಕೊಡೋದು ಈ ಯೂನಿವರ್ಸಿಟಿಯ ಸ್ಪೆಷಾಲಿಟಿ. ಬೇರೆ ಎಲ್ಲ ಯೂನಿವರ್ಸಿಟಿಯನ್ನು ಹೋದರೆ ಇದು ಸೋಷಲ್ ಸೈನ್ಸು, ಸೋಷಲ್ ಸೈನ್ಸಿಗೆ ವಿಜ್ಞಾನ ಬೇಡ, ವಿಜ್ಞಾನದವರಿಗೆ ಸಾಹಿತ್ಯ ಬೇಡ, ಸಾಹಿತ್ಯದವರಿಗೆ ಚರಿತ್ರೆ ಬೇಡ, ಈ ರೀತಿ ಇದೆ. ಅಂಥ ಒಂದು ದೃಷ್ಟಿಕೋನ ಇರಬಾರ್ದು. ಸಮಾಜಕ್ಕೆ ಏನಾದರೂ ನಮ್ಮ ಸಂಶೋಧನೆ ಕೊಡುಗೆ ಕೊಡಬೇಕು ಅಂತಾದರೆ ವಿ ಹ್ಯಾವ್ ಟು ಲುಕ್ ದ ಸೊಸೈಟಿ ಆಸ್ ಎ ಹೋಲ್, ನಾಟ್ ಆಸ್ ಎ ಪಾರ್ಟ್ ಸೆಗ್ಮೆಂಟೆಡ್ ಅಲ್ಲ. ಒಂದು ರೀತಿ ಆ ರೀತಿ ನೋಡಿದರೆ ಅದೊಂಥರ ಕುರುಡ್ರ ಆಣೆ ಮುಟ್ಟಿದ ಥರ ಆಗ್ತದೆ. ಸೊ ಅಂಥ ಒಂದು ಸಮಸ್ಯೆಯಿಂದ ಹೊರಬರಬೇಕಾದರೆ ನಮ್ಮ ವಿಶ್ವವಿದ್ಯಾಲಯ ಕೂಡ ಮಾಡುವ ದೃಷ್ಟಿಕೋನದಿಂದ ನೀವು ಸಂಶೋಧನೆ ನೋಡಬೇಕು ಅಂತ ಆಶಿಸ್ತಾ, ಯಾಕೆ ಸಂಶೋಧನೆ ಅಂತೇಳೋ ವಿಚಾರದ ಮೇಲೆ ನನ್ನ ವಿಷಯವನ್ನು ಮಂಡನೆ ಮಾಡ್ತೇನೆ. ಸಂಶೋಧನೆ ಏನು, ಹೇಗೆ ಮಾಡಬೇಕು ಅಂತೇಳೋದ್ರ ಬಗ್ಗೆ ವಿಸ್ತೃತವಾಗಿ ನಾವು ನಮ್ಮ ನಮ್ಮ ವಿಭಾಗದಲ್ಲಿ ಚರ್ಚೆ ಮಾಡುವ, ಮತ್ತು ನಿಮ್ಮ ಅಧ್ಯಾಪಕರು ಕೂಡ ಪ್ರತಿ ವಿಭಾಗ ಕೂಡ ಅವರವರ ವಿಧಾನವನ್ನು ರೂಢಿಸ್ಕೊಂಡಿದ್ದಾರೆ, ಅದನ್ನು ನಿಮ್ಮನ್ನು ಚರ್ಚೆ ಮಾಡ್ತಾರೆ. ಈಗ ನನ್ನ ಪ್ರಶ್ನೆ ಏನಿದೆ ಅಂತೇಳಿದರೆ, ಯಾಕೆ ಸಂಶೋಧನೆ ಮಾಡಬೇಕು ಅಂತೇಳಿ. ಸೊ ಸಂಶೋಧನೆಯನ್ನು ನಾನು ಒಂದು ಸಂಕ್ಷಿಪ್ತವಾಗಿ, ಸಂಶೋಧನೆಯನ್ನು ಒಂದು ಜ್ಞಾನವನ್ನು ಸೃಷ್ಟಿಸುವ ಪ್ರಕ್ರಿಯೆ ಅಂತ ನಾನು ವ್ಯಾಖ್ಯಾನ ಮಾಡಿಕೊಂಡ್ರೆ, ಜ್ಞಾನ ಮತ್ತು ವಿಚಾರ ಅಂತೇಳೋ ಪದಗಳನ್ನು ನಾನು ಇಂಟರ್ಚೇಂಜ್ ಆಗಬೇಕು. ಅಂದರೆ ಜ್ಞಾನ ಅಂದರೆ ವಿಚಾರ, ವಿಚಾರ ಅಂದರೆ ಜ್ಞಾನ. ಯಾಕೆಂತ ಹೇಳಿದರೆ ಜ್ಞಾನ ಕೂಡ ಸೆಟ್ ಆಫ್ ಐಡಿಯಾಸ್, ವಿಚಾರಗಳ ಮೂಲಕವನ್ನೇ ಜ್ಞಾನವನ್ನು ಕಟ್ಟಿಕೊಡ್ತೇವೆ. ಸೊ ನಾನು ಸಂಶೋಧನೆಯನ್ನು ವಿಚಾರವನ್ನು ಸೃಷ್ಟಿಸುವ ಪ್ರಕ್ರಿಯೆ ಅಂತ ಹೇಳಿದರೆ, ಯಾಕೆ ನಾವು ವಿಚಾರವನ್ನು ಸೃಷ್ಟಿಸಬೇಕು ಅಂತೇಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೀವು ಸಂಶೋಧನೆ ಮಾಡಬೇಕು, ನಿಮಗೆ ಮೋಟಿವೇಟ್ ಆಗಬೇಕು ಅಂತೇಳಿದ್ರೆ ಫಸ್ಟ್ ಆಫ್ ಆಲ್ ಯಾಕೆ ನೀವು ಮಾಡಬೇಕು, ಯಾಕೆ ಮಾಡಬೇಕು? ನಮಗೆಲ್ಲ ಗೊತ್ತಿದೆ, ಹೊಟ್ಟೆ ಪಾಡಿದೆ, ಡಿಗ್ರಿ ಬೇಕು ಅಲ್ವಾ? ನಾನು ಕೂಡ ಶುರು ಮಾಡಿದ್ದು ಹಾಗೆ, ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ, ಕೆಲಸ ಸಿಗಲಿಲ್ಲ, ಅಟ್ಲೀಸ್ಟ್ PhD ಮಾಡಿ ಆದರೂ ಕೆಲಸ ಸಿಗ್ಬೋದು ಅಂತಲೇ ಶುರು ಮಾಡಿದ್ದೆ. ಅದೇ ನಾನು ಅನೈತಿಕ ಅಲ್ಲ, ಡಿಗ್ರಿಗೋಸ್ಕರನೇ ಮಾಡಬೇಕು. ಯಾಕಂದ್ರೆ ನಮ್ಮಂಥ ಬಡ ದೇಶದಲ್ಲಿ ಅದು ಕನ್ನಡ ಯೂನಿವರ್ಸಿಟಿಗೆ ಯಾರು ಶ್ರೀಮಂತರು ಬರೋದಿಲ್ಲ, ಮಧ್ಯಮ ವರ್ಗ, ಲೋವರ್ ಮಿಡ್ ಕ್ಲಾಸ್. ಸೊ ಹೊಟ್ಟೆಪಾಡಿಗೆ ಮತ್ತು ಡಿಗ್ರಿಗೋಸ್ಕರ ಸಂಶೋಧನೆ ಮಾಡೋದು ಅನೈತಿಕ ಅಲ್ಲ, ಅದು ಮೂಲಭೂತ ಒಂದು ಓರಿಯೆಂಟೇಷನೇ. ಸೊ ಅದಾದ ನಂತರ ಮತ್ತು ಆ ಪ್ರಕ್ರಿಯೆಯಲ್ಲಿ ಕೂಡ ಸಂಶೋಧನೆ ಕೇವಲ ಡಿಗ್ರಿಯ ಉದ್ದೇಶ ಮಾತ್ರ ಅಲ್ಲ, ನಾವು ಜ್ಞಾನವನ್ನು ಅಥವಾ ವಿಚಾರವನ್ನು ಸೃಷ್ಟಿ ಮಾಡೋದ್ರಿಂದ ವಿಚಾರ ಏನು ಮಾಡ್ತದೆ ಅಂತೇಳೋ ವಿಚಾರದ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಬೇಕು. ನೀವು ನಂಬ್ತಿರ ಇಲ್ವ, ನಾವು ಇವತ್ತು ನಮ್ಮ ಗುರುತು ಇರಬಹುದು, ಅಂದರೆ ನಾನು ಮಹಿಳೆಯ ಪುರುಷನ, ನಾನು ಮೇಲ್ಜಾತಿಯ ಕೆಳಜಾತಿಯ, ನಾನು ಅಭಿವೃದ್ಧಿ ಹೊಂದಿದ್ದೇನೋ ಇಲ್ವ, ಅಥವಾ ನನ್ನ ನ್ಯಾಯ ಅನ್ಯಾಯದ ಪರಿಕಲ್ಪನೆ, ಇವೆಲ್ಲವೂ ತೀರ್ಮಾನ ಆಗೋದು ವಿಚಾರಗಳಿವೆ. ಸೊ ಆದ್ದರಿಂದ ವಿ ಆರ್ ಪ್ರಾಕ್ಟಿಕಲಿ ಪ್ರಾಡಕ್ಟ್ ಆಫ್ ಐಡಿಯಾಸ್, ಪ್ರಾಕ್ಟಿಕಲಿ ಎ ಪ್ರಾಡಕ್ಟ್ ಆಫ್ ಐಡಿಯಾಸ್, ನಾವೆಲ್ಲ ವಿಚಾರಗಳ ಉತ್ಪನ್ನಗಳು. ಸೊ ಆದ್ದರಿಂದ ಅಂಥ ವಿಚಾರಗಳನ್ನು ಸೃಷ್ಟಿ ಮಾಡೋ ಪ್ರಕ್ರಿಯೆಯಲ್ಲಿ ನಾವು ಇವತ್ತು ತೊಡಗಿಸ್ಕೊಂಡಿದ್ದೆ, ನಾವು ನಮ್ಮನ್ನೇ ಸೃಷ್ಟಿ ಮಾಡಿಕೊಳ್ತೇವೆ, ಸಮಾಜವನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದೇವೆ.
ಸೊ ಇದು ನೀವು ತುಂಬ ಮಹತ್ವವಾಗಿ ಪರಿಗಣಿಸಬೇಕಾಗಿದೆ. ಸೊ ನಾವು ಮತ್ತು ಒಟ್ಟು ಸಮಾಜ ವಿಚಾರದ ಸೃಷ್ಟಿಯಾದ್ದರಿಂದ ಮತ್ತು ಅಂಥ ಮಹತ್ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಿರೋದ್ರಿಂದ ಈ ಯಾಕೆ ಅಂತೇಳೋ ಪ್ರಶ್ನೆಯನ್ನು ಇನ್ನೂ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ಸೊ ನಾನು ಹೇಳಿದೆ, ನಮ್ಮ ಮೇಲು ಕೀಳಿನ ಪ್ರಶ್ನೆ ಇರ್ಬೋದು, ನಮ್ಮ ಜಾತಿ ಪ್ರಶ್ನೆ ಇರ್ಬೋದು, ನಮ್ಮ ಧರ್ಮದ ಪ್ರಶ್ನೆ ಇರ್ಬೋದು, ನಮ್ಮ ಲಿಂಗದ ಪ್ರಶ್ನೆಗಳು, ಇವ್ಯಾವುದು ಕೂಡ ಮರ ಗಿಡ ಕಲ್ಲು ಥರ ನಮ್ಮ ಎಂಪಿರಿಕಲಿ ಅಂದರೆ ಪಂಚೇಂದ್ರಗಳ ಗಮನಕ್ಕೆ ಮುಟ್ಟಿ ನೋಡಿ ಅನುಭವಿಸುವಂಥದ್ದಲ್ಲ. ಇದು ನಾವು ನೀವು ಕಟ್ಟಿಕೊಂಡದ್ದು, ಸಮಾಜ ಕಟ್ಟಿಕೊಂಡ ಸತ್ಯಗಳು. ಸೊ ಬಟ್ ಈ ಕಟ್ಟಿಕೊಂಡ ಸತ್ಯಗಳೇ ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇದೆ. ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ವಿಚಾರಗಳಿಗೆ ಅಷ್ಟು ಶಕ್ತಿ ಇದೆ. ಈಗ ನಾನು ಕೆಲವು ಉದಾಹರಣೆ ಕೊಡ್ತೇನೆ ನಿಮಗೆ, ವಿಚಾರಗಳು ಎಷ್ಟು ಪವರ್ಫುಲ್ ಇದೆ ಅಂತೇಳಿ. ಎರಡನೇ ಮಹಾಯುದ್ಧ ಆದ ನಂತರ ಅಂದರೆ ಕೊನೆಯ ದಿನಗಳಲ್ಲಿ ಅಮೇರಿಕ ಹಿರೋಶಿಮಾ ನಾಗಸಾಕಿ ಮೇಲೆ ಅಣುಬಾಂಬ್ ಸ್ಫೋಟಿಸಿತು. ಅಣುಬಾಂಬ್ ಸ್ಫೋಟ ಆದ ಮರುದಿವಸ ದಿನಪತ್ರಿಕೆಯಲ್ಲಿ ಒಂದು ಫೋಟೋ ಬಂತು. ಏನು ಫೋಟೋ ಅಂತೇಳಿದರೆ, ಯಾವುದೋ ಹಿರೋಶಿಮಾ ಇರ್ಬೋದು ನಾಗಸಾಕಿ, ಯಾವುದೋ ಒಂದು ಬೀದಿಯಲ್ಲಿ ಒಂದು 7 ವರ್ಷದ ಸಣ್ಣ ಹುಡುಗಿ, ಅವಳ ಬಟ್ಟೆ ಎಲ್ಲ ಕರಟಿ ಹೋಗಿದೆ, ಚರ್ಮ ಕೂಡ ಕರಟಿ ಅದರಿಂದ ಹೊಗೆ ಹೇಳ್ತಾ ಇದೆ, ಅದರ ಫೋಟೋಗ್ರಫಿ ದಿನಪತ್ರಿಕೆಯಲ್ಲಿ ಬಂತು. ಆ ಫೋಟೋಗ್ರಫಿ ಬಂದ ನಂತರ ಇಡೀ ನ್ಯೂಕ್ಲಿಯರ್ ಪವರ್ ಬಳಕೆ ಬಗ್ಗೆ ದೊಡ್ಡ ಡಿಬೇಟ್ ಶುರುವಾಯಿತು, ಜಸ್ಟ್ ಒಂದು ಫೋಟೋ. ಸೊ ವಿಚಾರ ಯಾವ ರೂಪದಲ್ಲಿರ್ಬೋದು, ಪೇಂಟಿಂಗ್ ರೂಪದಲ್ಲಿರ್ಬೋದು, ಫೋಟೋದ ರೂಪದಲ್ಲಿರ್ಬೋದು, ಸಾಹಿತ್ಯ ಕಥೆಯ ರೂಪದಲ್ಲಿರ್ಬೋದು, ಕದಂಬ ರೂಪದ ಯಾವುದೇ ರೂಪದಲ್ಲಿರ್ಬೋದು, ಆ ಒಂದು ಫೋಟೋ ಇನ್ನು ಮುಂದೆ ನ್ಯೂಕ್ಲಿಯರ್ ಪವರನ್ನು ಶಾಂತಿಯುತ ಬಳಕೆಗೆ ಮಾತ್ರ ಬಳಸಬೇಕು ಅಂತ ಒಂದು ದೊಡ್ಡ ಡಿಬೇಟಿಗೆ ಎಡೆ ಮಾಡಿಕೊಟ್ಟಿತ್ತು. ದಟ್ಸ್ ದ ಪವರ್ ಆಫ್ ಐಡಿಯಾಸ್. ದ ಐಡಿಯಾ ಮೈಟ್ ಹ್ಯಾವ್ ಬಿನ್ ಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಎ ಫೋಟೋಗ್ರಫಿ. ಮತ್ತೊಂದು ಫೋಟೋಗ್ರಫಿ, ಇದು ಕೂಡ ಇದರ ಬಗ್ಗೆ ಪ್ರಜಾವಾಣಿ ಅಲ್ಲಿ ಎಲ್ಲ ನೀವು ನೋಡಿದ್ದೀರಿ. ಅದು ಯಾವುದೋ ಒಂದು ಆಫ್ರಿಕನ್ ದೇಶದ ಬರ, ಇಥೋಪಿಯಾ ಇರ್ಬೋದು ಮತ್ತು ಯಾವುದೋ ದೇಶದ ತುಂಬ ಬರ, ಬರ ಎಷ್ಟಿತ್ತು ಅಂತೇಳಿ ಜನರಿಗೆ ಅಲ್ಲಿ ಊಟ ಮಾಡಲಿಕ್ಕೆ ಜನ ಬೀದಿಯಲ್ಲಿ ಸಾಯ್ತಾ ಇದ್ದರು. ಅಂಥ ಒಂದು ದೇಶದಲ್ಲಿ ಒಂದು ಸಣ್ಣ ಮಗುವನ್ನು ಒಂದು ಗಿಡುಗ ಎತ್ತುಕೊಂಡು ಹೋಗೋ ಫೋಟೋ ಒಬ್ಬ ಫೋಟೋಗ್ರಾಫರ್ ತೆಗೆದು ಅದನ್ನು ಅವ ಮರುದಿವಸ ಪತ್ರಿಕೆಗೆ ಹಾಕ್ತಾನೆ. ಸೊ ಆ ಮಗು ಆ್ಯಕ್ಚುಲಿ ಸತ್ತಿರಲಿಲ್ಲ, ಸಾಯುವ ಸ್ಥಿತಿ ಇತ್ತು. ಅಂಥ ಮಗುವನ್ನು ಒಂದು ಗಿಡುಗ ಎತ್ತಿಕೊಂಡು ಹೋಗ್ತಾ ಅವ ಕಾದಿದ್ದ ಆ ಗಿಡುಗ ಎತ್ಕೊಂಡು ಹೋಗ್ಲಿಕ್ಕೆ ಸತ್ಯವಿದೆ. ಅವ ಮಗನ್ನು ರಕ್ಷಿಸಲಿಲ್ಲ. ಬಟ್ ಆ ಫೋಟೋ ಬಂದ ನಂತರ ದೊಡ್ಡ ಪ್ರಮಾಣದಲ್ಲಿ ಆ ದೇಶಕ್ಕೆ ಸಹಾಯ ನೆರವು ಬಂತು. ಆ ಫೋಟೋಗ್ರಫಿಗೆ ಆ ಫೋಟೋಗ್ರಾಫರ್ಗೆ ದೊಡ್ಡ ಪ್ರಶಸ್ತಿ ಎಲ್ಲ ಬಂತು. ನಂತರ ಅವ ಆತ್ಮಹತ್ಯೆ ಕೂಡ ಮಾಡಿಕೊಂಡ. ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಅಂತೇಳಿದರೆ ಆ ಮಗುವನ್ನು ನಾನು ರಕ್ಷಿಸಲಿಲ್ಲ ಅಲ್ವಾ ಅಂತೇಳಿ. ದಟ್ಸ್ ಅ ಡಿಫ್ರೆಂಟ್ ಕ್ವಶನ್, ಬಟ್ ವೆರಿ ಇಂಪಾರ್ಟೆಂಟ್. ಆ ಫೋಟೋಗ್ರಫಿ ಕೂಡ ಇಡೀ ಪ್ರಪಂಚದ ದೃಷ್ಟಿಕೋನವನ್ನು ಬದಲಿಸಿತು. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಐಡಿಯಾಸ್, ಎಷ್ಟು ಪವರ್ಫುಲ್ ಇದೆ. ನಾವು ಐಡಿಯಾವನ್ನು ಉತ್ಪಾದಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಇಷ್ಟು ಮಾತ್ರ ಅಲ್ಲ, ನಮಗೆಲ್ಲ ಗೊತ್ತಿದೆ ಇಂಗ್ಲೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸಂದರ್ಭದಲ್ಲಿ ನಾವಿವತ್ತು ಪಶ್ಚಿಮ ಅಂದರೆ ಶ್ರೀಮಂತ ದೇಶ, ಅಲ್ಲಿ ಮಾನವ ಹಕ್ಕುಗಳಿದೆ, ಸ್ವಾತಂತ್ರ್ಯ ಇದೆ, ಸಮಾನತೆ ಇದೆ ಅಂತೆಲ್ಲ ಮಾತಾಡ್ತೇವೆ. ಬಟ್ ಆ ಸ್ವಾತಂತ್ರ್ಯ ಸಮಾನತೆ ಯಾವುದರ ಬುನಾದಿಯಲ್ಲಿ ಕಟ್ಟಿಕೊಂಡಿದ್ದಾರೆ ಅಂತ ನಮಗೆ ತುಂಬ ಜನರಿಗೆ ಚರಿತ್ರೆ ಗೊತ್ತಿಲ್ಲ. ಇಂಗ್ಲೆಂಡಲ್ಲಿ 18th century ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುವಾಗ ಎಂಥ ಅಸಮಾನತೆ, ಎಂಥ ಶೋಷಣೆ ಇತ್ತು ಅಂತ ಹೇಳಿದರೆ ಆಲ್ಮೋಸ್ಟ್ ಆಲ್ ಅಲ್ಲಿ ಸಣ್ಣ ಮಗು, ವಯಸ್ಕರು, ಹೆಣ್ಣು ಮಕ್ಕಳು ಅಂತ ಹೇಳೋಕೆ ಅಂತರವೇ ಮಾಡದೆ ಎಲ್ಲರನ್ನೂ ಕನಿಷ್ಠ 14-18 ಗಂಟೆ ದುಡಿಸ್ತಾ ಇದ್ದರು. ಈ ಸಣ್ಣ ಪಟ್ಟ ಹಸು ಗೂಸುಗಳಿರುವ ತಾಯಂದರ ಸ್ಥಿತಿ ಏನಿತ್ತು ಅಂತ ಹೇಳಿದ್ರೆ ಮೊಲೆ ಹಾಲು ಕೊಡಲಿಕ್ಕೆ ಅವರಿಗೆ ಟೈಮ್ ಇರ್ತಿರ್ಲಿಲ್ಲ. ಹಾಗೆಂತ ಮಗು ರಚ್ಚೆ ಹಿಡಿದು ಅಳ್ತಾ ಇತ್ತು, ಮಗನ ಸಮಾಧಾನ ಪಡಿಸಲಿಕ್ಕೋಸ್ಕರ ಅವು ಅಫೀಮು ಮಗುವಿಗೆ ತಿನ್ನಿಸಿ ಕೂಡ ದುಡಿದಿದ್ದಾರೆ. ಸೊ ಇಷ್ಟೆಲ್ಲ ದುಡಿತ ನಡೆಯುವಾಗಲೂ ಅಲ್ಲೇ ಆಗಲೂ ಓದಿದವರಿದ್ದರು, ಪ್ರಜ್ಞಾವಂತರಿದ್ದರು, ಅವರಿಗೆ ಯಾರಿಗಿದು ಅನ್ಯಾಯ ಅಂತ ಅನ್ನಿಲ್ಲ, ಅಸಮಾನತೆ ಅನ್ನಿಸ್ಲಿಲ್ಲ. ಯಾಕೆ ಅನ್ನಿಸ್ಲಿಲ್ಲ ಅಂತೇಳಿದರೆ ಆಗಿನ ವೈಚಾರಿಕತೆಯನ್ನು ಡಾರ್ವಿನನ ವಿಕಾಸವಾದ ಆಳ್ತಿತ್ತು. ವಿಕಾಸವಾದ ಏನು ಹೇಳ್ತದೆ ಅಂತೇಳಿದರೆ ಮನುಷ್ಯ ಹೇಗೆ ಈ ಭೂಮಿಗೆ ಬಂದ ಅಂದರೆ ಭೂಮಿ ಸೃಷ್ಟಿಯಾದ ನಂತರ ತುಂಬ ಜೀವಿಗಳು ಭೂಮಿಯಲ್ಲಿ ಸೃಷ್ಟಿಯಾಗಿದ್ದಾರೆ. ಬಂದರೆ ಎಲ್ಲ ಜೀವಿಗಳು ಬದುಕಲಿಲ್ಲ, ಕೆಲವು ಮಧ್ಯದಲ್ಲೇ ನಾಶವಾದವು, ಕೆಲವು ಮತ್ತೆ ಬದುಕಿ ಉಳಿದವು. ಆದರೆ ಇನ್ನೆಲ್ಲ ಅವ ಏನು ತೀರ್ಮಾನಕ್ಕೆ ಬಂದ ಅಂತೇಳಿದರೆ ಯಾವುದು ಈ ಪೈಪೋಟಿಯಲ್ಲಿ ಅಂದರೆ ಪ್ರಕೃತಿಯೊಟ್ಟಿಯ ಪೈಪೋಟಿಯಲ್ಲಿ ಸ್ಪರ್ಧಿಸಿ ಬದುಕಿ ಉಳಿತವೋ ದೇ ಆರ್ ಫಿಟ್ ಟು ಸರ್ವೈವ್, ಸರ್ವೈವ್ ಆಫ್ ದ ಫಿಟ್ಟೆಸ್ಟ್ ಅಂತ ಥೀಸಿಸ್ ಅಲ್ಲಿಂದ ಬಂದದ್ದು. ಯೋಗ್ಯರು ಮಾತ್ರ ಬದುಕ್ತಾರೆ, ಅಯೋಗ್ಯರು ಸಾಯ್ತಾರೆ ಅಂತೇಳಿ. ಸೊ ಹಾಗಾಗಿ ಯಾರೆಲ್ಲ ಇಲ್ಲಿ ಮಹಿಳೆಯರಿರ್ಬೋದು, ಬಡವರಿರ್ಬೋದು, 3 ಕಾಸಿಗೆ ಊಟಕ್ಕೆಲ್ಲ ದುಡಿತಾರಲ್ಲ,
ಅವರು ಆ ತೇಜಸ್ಸಲ್ಲಿ ನೋಡ್ತಾ ಇದ್ರು, ಅವರು ಅದಕ್ಕೆ ಫಿಟ್ಟು ಅಂತೇಳಿ, ಇವರು ಆಳಲಿಕ್ಕೆ ಫಿಟ್ಟು, ಇವರು ಶೋಷಣೆಗೆ ಒಳಗಲಿಕ್ಕೆ ಫಿಟ್ಟು ಅಂತೇಳಿ ಆ ತೀಸಿಸಿನಲ್ಲಿ ನೋಡ್ತಾ ಇದ್ರು. ಬಟ್ ಅದೇ ಸಂದರ್ಭದಲ್ಲಿ ಕಾರ್ಲ್ ಮಾರ್ಕ್ಸ್ ಅದನ್ನೆಲ್ಲ ಎಂಗೇಲ್ಸ್ ಕಾರ್ಲ್ ಮಾರ್ಕ್ಸ್ ಇವರೆಲ್ಲ ಅನಾಲಿಸಿಸ್ ಮಾಡಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ಲ, ಅವ್ರು ಯಾಕೆ ಕಾರ್ಬಾರ್ ಮಾಡ್ತಾ ಇದ್ದಾರೆ ಮತ್ತು ಇವ್ರು ಯಾಕೆ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾಟ್ ಬಿಕಾಸ್ ಆಫ್ ಇವಲ್ಯೂಷನ್ ಬಟ್ ಬಿಕಾಸ್ ಆಫ್ ದ ಸೋಷಿಯಲ್ ಪೊಲಿಟಿಕಲ್ ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ರಿಲೇಷನ್ಸ್, ಇಡೀ ನಮ್ಮ ಸಮಾಜ ಅರ್ಥ ರಾಜಕೀಯ ಸಂಬಂಧಗಳನ್ನು ಒಂದು ಸಣ್ಣ ವರ್ಗಕ್ಕೆ ಪೂರಕವಾಗಿ ಕಟ್ಟಿಕೊಂಡಿದ್ದಾರೆ. ಭೂಮಿ ಅವರಲ್ಲಿದೆ, ಹಣಕಾಸು ಅವರಲ್ಲಿದೆ, ಫ್ಯಾಕ್ಟ್ರಿಗಳು ಅವರಲ್ಲಿದೆ. ಈ ಜನರಲ್ಲಿ ಬಹುತೇಕರಲ್ಲಿ ಭೂಮಿ ಇಲ್ಲ, ಹಣಕಾಸು ಇಲ್ಲ, ವಸತಿ ಇಲ್ಲ. ಇವರಿಗೆ ಅವರಲ್ಲಿ ಮೂರು ಕೊಟ್ಟು ಮೂರು ಕಾಸಿಗೆ ದುಡಿದು ಬಿಟ್ಟರೆ ಬೇರೆ ಏನು ಸಾಧ್ಯತೆ ಇಲ್ಲ. ದಫೋರ್ ಈ ಥರದ ಎಕ್ಸ್ಪ್ಲಾಟೇಷನ್ ನಡೀತದೆ ಅಂತೇಳುವ ಪರಿಕಲ್ಪನೆಯಲ್ಲಿ ಇವರು ಕಟ್ಟಿಕೊಟ್ಟರು. ದ ಕ್ಲಾಸ್ ಅಂತೇಳೋ ಒಂದು ಕನ್ಸೆಪ್ಟ್ ಆಗ ಸೃಷ್ಟಿಯಾಯಿತು, ವರ್ಗ ಅಂತೇಳಿ. ಆ ವರ್ಗ ಅಂತೇಳೋ ಪರಿಭಾಷೆ ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತಂದಿತ್ತು ಅವತ್ತು ಮಾತ್ರ ಅಲ್ಲ ಇವತ್ತು ಕೂಡ. ಥ್ರೂ ಆಲ್ ದ ವರ್ಲ್ಡ್ ಎಷ್ಟು ಚಳವಳಿಗಳು ನಡೆದವು, ಇಡೀ ವರ್ಕಿಂಗ್ ಕ್ಲಾಸ್ ಹೇಗೆ ಮೊಬಿಲೈಸ್ ಆದರು. ರಷ್ಯನ್ ರೆವಲ್ಯೂಷನ್, ಕ್ಯೂಬನ್ ರೆವಲ್ಯೂಷನ್ ಎಲ್ಲ ಬಿಡಿ, ಎಲ್ಲ ದೇಶಗಳಲ್ಲಿ ಕೂಡ ವರ್ಗ ಅಂತೇಳೋ ಒಂದು ಸಣ್ಣ ಪರಿಭಾಷೆ, ಇಸ್ ಎ ಐಡಿಯಾ, ಕಂಪ್ಲೀಟ್ಲಿ ಚೇಂಜ್ ದ ವರ್ಲ್ಡ್. ಸೊ ಅದರಿಂದ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಐಡಿಯಾಸ್. ಸುಮ್ಮ ಸುಮ್ಮನೆ ಡಿಗ್ರಿ ಅಂತ ಮಾಡಬೇಡಿ ನೀವು, ಎಷ್ಟು ದೊಡ್ಡ ಸಾಮಾಜಿಕ ಪರಿವರ್ತನೆಯ ತಳ ಅದಿರಿಕೆ ಇದೆ ಅಂತೇಳಿ. ಸೊ ಅದರಿಂದ ಸ್ನೇಹಿತರೆ, ಸಂಶೋಧನೆ ಖಂಡಿತವಾಗಿ ಒಂದು ವಿಚಾರವನ್ನು ಸೃಷ್ಟಿಸುವ ಪ್ರಕ್ರಿಯೆ. ಆ ವಿಚಾರ ಯಾಕೆ ಸೃಷ್ಟಿಸಬೇಕು ಅಂತ ಹೇಳಿದ್ರೆ, ವಿಚಾರ ಆಚಾರ ಅಧಿಕಾರಕ್ಕೆ ಸಂಬಂಧ ಇದೆ. ವಿಚಾರಗಳು ಒಂದು ಫೋಟೋಗ್ರಫಿಯ ರೂಪದಲ್ಲಿ ಬರಬಹುದು, ಒಂದು ಕಥೆಯ ರೂಪದಲ್ಲಿ ಬರಬಹುದು, ಒಂದು ಕವನದ ರೂಪದಲ್ಲಿ ಬರಬಹುದು, ಅಥವಾ ಒಂದು ಪ್ರಬಂಧದ ರೂಪದಲ್ಲಿ ಬರಬಹುದು, ಯಾವುದೇ ರೂಪದಲ್ಲಿ ಬರಬಹುದು ವಿಚಾರ. ಅದೇ ರೀತಿ ಆ ವಿಚಾರವನ್ನು ನೀವು ಸತ್ಯ ಅಂತ ನಂಬಿದರೆ ಅದು ಇಡೀ ನಿಮ್ಮ ನಡವಳಿಕೆಯನ್ನೇ ಬದಲಾಯಿಸ್ತದೆ. ನಮ್ಮ ನಡವಳಿಕೆ ಬದಲಾಗೋದು ಅಂತ ಹೇಳಿದರೆ ಅದು ನಮ್ಮ ಅಧಿಕಾರ ಸಂಬಂಧಗಳನ್ನು ಬದಲಾಯಿಸ್ತದೆ. ಅಧಿಕಾರ ಸಂಬಂಧ ಯಾವ, ನಮ್ಮ ಎಲ್ಲ ಸಂಬಂಧಗಳು ಅಧಿಕಾರ ಸಂಬಂಧಗಳು, ಮನೆಯಲ್ಲಿ, ಸಮುದಾಯ ಇರಲಿ, ಸಮಾಜ ಇರಲಿ, ದ ಹೋಲ್ ಎನ್ವೈರನ್ಮೆಂಟ್ ಈಸ್ ಕಂಪ್ಲೀಟ್ಲಿ ಕವರ್ಡ್ ವಿತ್ ಪವರ್. ಒಂದೇ ಒಂದು ಸ್ಪೇಸ್ ಇಲ್ಲ, ಅಧಿಕಾರ ರಹಿತವಾದ ಸಂಬಂಧ ಇರುವ ಒಂದೇ ಒಂದು ಇಲ್ಲ. ಆದ್ದರಿಂದ ವಿಚಾರ ಏನು ಮಾಡ್ತದೆ ಅಂದರೆ ನಿಮ್ಮ ನಡವಳಿಕೆಯನ್ನು ಬದಲಾಯಿಸ್ತದೆ, ಅದೇ ರೀತಿ ನಿಮ್ಮ ಅಧಿಕಾರ ಸಂಬಂಧವನ್ನು ಕೂಡ ಬದಲಾಯಿಸ್ತಾ ಇದೆ. ಇವತ್ತು ಕೆಲವರಲ್ಲೇ ಅಧಿಕಾರ ಕ್ರೋಢೀಕರಣಗೊಂಡಿದೆ. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಲ್ಲಿ ಹೆಚ್ಚು ಅಧಿಕಾರ ಇದೆ, ಗ್ರಾಮೀಣ ಪ್ರದೇಶದವರಿಗೆ ಹೋಲಿಸಿದರೆ ಪೇಟೆ ಪಟ್ಟಣಗಳಲ್ಲಿ ಹೆಚ್ಚು ಅಧಿಕಾರ ಇದೆ, ಬಡವರಿಗೆ ಹೋಲಿಸಿದರೆ ಶ್ರೀಮಂತರ ಹೆಚ್ಚು ಅಧಿಕಾರ ಇದೆ, ತಳ ಜಾತಿಗಳಿಗೆ ಹೋಲಿಸಿದರೆ ಮೇಲ್ಜಾತಿಗಳಿಗೆ ಹೆಚ್ಚು ಅಧಿಕಾರ ಇದೆ, ಅಲ್ಪಸಂಖ್ಯಾತರಿಗೆ ಹೋಲಿಸಿದರೆ ಬಹುಸಂಖ್ಯಾತರಲ್ಲಿ ಹೆಚ್ಚು ಅಧಿಕಾರ ಇದೆ. ಈ ರೀತಿಯ ಅಧಿಕಾರ ಕೆಲವರಲ್ಲೇ ಕ್ರೋಢೀಕರಣಗೊಂಡ್ರೆ ಇದು ಹೊಡೆದು ಬಡ್ದು ನಡೆದದಲ್ಲ ಸ್ವಾಮಿ, ಇಸ್ ಮೇನ್ಲಿ ಬಿಕಾಸ್ ಆಫ್ ಐಡಿಯಾಸ್, ಥ್ರೂ ದ ಪವರ್ ಆಫ್ ಐಡಿಯಾಸ್. ನಾವು ನೀವು ಒಪ್ಪಿ ಇದು ನಡೀತಾ ಇರೋದು, ಈ ಶೋಷಣೆ, ಈ ಅಸಮಾನತೆ, ಇದು ಯಾರು ಹೊಡೆದು ಮಾಡಿದ್ದಲ್ಲ. ನಿನ್ನೆ ಮೊನ್ನೆ ಕತೆ ಬಿಡಿ, ಈಗ ನೋಟು ರದ್ದತಿ ಪ್ರಕ್ರಿಯೆ ನಡೀತಾ ಇದೆ ಅಲ್ವಾ. ಯು ಜಸ್ಟ್ ಸೆಟ್ ಅಸೈಡ್ ಯುವರ್ ಪೊಲಿಟಿಕಲ್ ಅಫಿಲಿಯೇಟ್ಸ್, ಜಸ್ಟ್ ಇನ್ ಕೇಸ್ ದ ರಿಸರ್ಚರ್ಸ್. ನಡೀತಾ ಇದೆಯಲ್ಲ 50 ದಿನದಿಂದ ನೋಟು ರದ್ದತಿದ್ದು, ಇಸ್ ಪ್ರಾಕ್ಟಿಕಲಿ ಎಕನಾಮಿಕ್ ಎಮರ್ಜೆನ್ಸಿ. ನಿಮ್ಗೆ ಗೊತ್ತಿದೆಯೇ ಇದು 74ರಲ್ಲಿ 75ರಲ್ಲಿ ಪೊಲಿಟಿಕಲ್ ಎಮರ್ಜೆನ್ಸಿ ಬಡವಾಗ ಇಡೀ ದೇಶ ಅಡಿಮೇಲಾಯಿತು, ಎಲ್ಲರೂ ಎದ್ದು ನಿಂತು ಹೋರಾಟ ಮಾಡಿದರು. ಇವತ್ತು ಅದಕ್ಕಿಂತ ವರ್ಸ್ಟ್ ಪೊಲಿಟಿಕಲ್ ಇದು ಎಕನಾಮಿಕ್ ಎಮರ್ಜೆನ್ಸಿ ನಡೀತಾ ಇದೆ. ಅಂದರೆ ನೀವೇ ನಿಮ್ಮ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಟರೆ ಅದನ್ನು ತೆಗೀಲಿಕ್ಕೆ ನಿಮಗೆ ಸಾಧ್ಯ ಸ್ವಾತಂತ್ರ್ಯ ಇಲ್ಲ. ನೀವು ಇಡ್ಬೋದಂತ ಇಡಬೇಕಂತೆ, ಅಲ್ಲಿಂದ ತೆಗೀಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಇಲ್ಲ. ಅದರ ಜೊತೆಗೆ ನೀವು ಇಷ್ಟೇ ತೆಗಿಬೇಕು, ಹೀಗೇ ಇರಬೇಕು, ಮತ್ತು ಬೇರೆ ಬೇರೆ ಕಾರಣ ಕೊಟ್ಟರು. ಇಷ್ಟೆಲ್ಲ ಆದರೂ ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿ ಇದ್ದರೂ ದೇಶದಲ್ಲಿ ಅಡಿಮೇಲಾಗುವ ಒಂದು ಚಳವಳಿಗಳು ನಡೀಲಿಲ್ಲ. ಯಾಕೆ ನಡೀಲಿಲ್ಲ? ಎಲ್ಲ ಮಾಧ್ಯಮಗಳಲ್ಲಿ ಏನು ಒಪ್ಪಿಸ್ತಾ ಇದ್ದಾರೆ? 100-200 ಜನ ಕ್ಯೂ ನಿಂತಿದ್ದಾರೆ, ಅಲ್ಲೊಂದು ಇಬ್ಬರನ್ನು ಮಾತಾಡಿಸಿ ಅವ್ರು ಹೇಳ್ತಾ ಇದ್ದಾರೆ ಇದು ಅತ್ಯುತ್ತಮ ಕಾರ್ಯಕ್ರಮ, ಇದರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ. ಇದನ್ನು ಕೇಳಿ 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 ಎಲ್ಲರೂ ಅದನ್ನು ಹೌದಪ್ಪ ಇದು ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತ ನಂಬಿದ್ದಾರೆ. ಇಟ್ಸ್ ಅ ಪವರ್ ಆಫ್ ಐಡಿಯಾ. ಆ ಮಾಧ್ಯಮಗಳು ಒಪ್ಪಿಸಿ ಬಿಟ್ಟಿವೆ. ಅದಕ್ಕೊಂದು ಅಲ್ಟರ್ನೇಟಿವ್ ವಾದಗಳು ಮುಂಚೂಣಿಗೆ ಬಂದಿಲ್ಲ, ಮಾಧ್ಯಮಗಳು ಬಂದಿಲ್ಲ, ಬೇರೆ ಪ್ರಜ್ಞಾವಂತ ಲೋಕದಲ್ಲಿ ಒಂದು ಪವರ್ಫುಲ್ ಆಗಿರುವಂಥ ಐಡಿಯಾಗಳು ಬಂದಿಲ್ಲ. ಸೊ ಅದರಿಂದ ನಾವು ರಷ್ಯನ್ ಕ್ರಾಂತಿ, ಫ್ರೆಂಚ್ ರೆವಲ್ಯೂಷನ್ ಎಲ್ಲ ನೋಡುವ ಅಗತ್ಯ ಇಲ್ಲ. ಇವತ್ತು ಕೂಡ ಕಾರ್ಬಾರ್ ನಡೀತಾ ಇರೋದು ದ ಡಾಮಿನೆನ್ಸ್ ಈಸ್ ನಾಟ್ ಥ್ರೋ ಪವರ್, ಅಂದರೆ ನಾಟ್ ಥ್ರೋ ಫಿಸಿಕಲ್ ಪವರ್, ಇಸ್ ಥ್ರೋ ದ ಪವರ್ ಆಫ್ ಐಡಿಯಾಸ್.
ವಿಚಾರಗಳ ಶಕ್ತಿಯಿಂದ ನಡೀತಾ ಇರೋದು. ನೀವು ಇಲ್ಲಿರ್ಲಿಕ್ಕೆ ಲಾಯಕ್ಕು, ಅವರು ಅಲ್ಲಿರ್ಲಿಕ್ಕೆ ಲಾಯಕ್ಕು ಅಂತ ಹೇಳೋ ವಿಚಾರಗಳು ಬೇರೆ ಬೇರೆ ರೂಪದಲ್ಲಿ ನಮ್ಮ ಪ್ರಜ್ಞೆ ಭಾಗ ಆಗ್ತಾ ಇದೆ. ಅದನ್ನು ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳುವಾಗ ಓಕೆ ಅವರು ಅಲ್ಲಿರ್ಲಿಕ್ಕೆ ಫಿಟ್ಟು, ಅವರು ಅಳ್ಲಿಕ್ಕೆ ಫಿಟ್ಟು, ನಾವು ಅಳಿಸ್ಕೊಳ್ಳಿಕ್ಕೆ ಫಿಟ್ಟು ಅಂತ ಆಗ್ತದೆ. ದಿಸ್ ಇಸ್ ವ್ಯಾಟ್ ದ ಕ್ವಶನ್ ಆಫ್ ರಿಸರ್ಚ್ ಕಮ್ಸ್. ನಾನು ಹೇಳಿದಲ್ಲ ವಿಚಾರಗಳು ಡಾಮಿನೇಟ್ ಮಾಡುವಾಗ ಯಾವಾಗ ಮಾಡ್ತದೆ ಅಂತ ಹೇಳಿದ್ರೆ ನೀವು ಪ್ರಶ್ನಿಸದನ್ನು ಒಪ್ಪಿಕೊಂಡಾಗ. ಅನ್ಲೆಸ್ ಯು ಕ್ವಶನ್ ಇಟ್ ಆ್ಯಂಡ್ ಕ್ರಿಯೇಟ್ ಆಲ್ಟರ್ನೇಟಿವ್ ಐಡಿಯಾಸ್ ಆ್ಯಂಡ್ ಟಿಲ್ ದೆನ್ ದ ಸೇಮ್ ಐಡಿಯಾ ಡಾಮಿನೇಟ್ಸ್ ಯು ಥ್ರೂ ಔಟ್. ದಿಸ್ ಇಸ್ ಎಕ್ಸಾಕ್ಟ್ಲಿ ವ್ಯಾರ್ ವಿ ನೀಡ್ ಟು ಥಿಂಕ್ ರಿಸರ್ಚ್ ಇನ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಸುಮ್ಮನೆ ರೊಟೀನ್ ಆಗಿ ಎಷ್ಟು ಯೂನಿವರ್ಸಿಟಿ ಇದೆ ಅಲ್ವಾ, ಕರ್ನಾಟಕದಲ್ಲಿದೆ, ಭಾರತದಲ್ಲಿದೆ, ಯಾಕೆ ಒಂದು ದೊಡ್ಡ ಚಳವಳಿ ಆಗಲಿಲ್ಲ ಇದರ ಬಗ್ಗೆ ಯೂನಿವರ್ಸಿಟಿಗಳಲ್ಲಿ? ಓದಿದವರು ಪ್ರಜ್ಞಾವಂತರೆಲ್ಲ ಯೂನಿವರ್ಸಿಟಿಗಳಲ್ಲಿ ಇರೋದು. ವೈ? ಬಿಕಾಸ್ ದ ಕ್ರಿಟಿಕಲ್ ಎಲಿಮೆಂಟ್ ಹ್ಯಾಸ್ ಪ್ರಾಕ್ಟಿಕಲಿ ಡೆಡ್. ವಿಮರ್ಶಾತ್ಮಕ ದೃಷ್ಟಿಕೋನ ಅದು ಜನರ ಬದುಕಿಗೆ ನೇರವಾಗಿ ಸಂಬಂಧಪಟ್ಟ ಪ್ರಶ್ನೆಗಳ ಅದು ವೈಚಾರಿಕತೆಯಲ್ಲೇ ನಡೆಯುವುದು ಆ ಡಾಮಿನೆನ್ಸ್. ಯಾರು ಪೊಲೀಸ್ ಅಲ್ಲ, ಆರ್ಮಿ ಬರಲಿಲ್ಲ 120 crore ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ. ಇಟ್ಸ್ ಪ್ರಾಕ್ಟಿಕಲಿ ಡಾಮಿನೇಟಿಂಗ್ ಥ್ರೂ ಐಡಿಯಾಸ್. ಅನ್ಲೆಸ್ ವಿ ಟೇಕ್ ಕನ್ಸಿಡರ್ ರಿಸರ್ಚ್ ಆಸ್ ಎ ಪ್ರೋಸೆಸ್ ಆಫ್ ಪ್ರೊಡ್ಯೂಸಿಂಗ್ ಐಡಿಯಾಸ್ ಆ್ಯಂಡ್ ಐಡಿಯಾಸ್ ವಿಚ್ ಡಾಮಿನೇಟ್ಸ್ ಅಸ್, ವಿ ಹ್ಯಾವ್ ಟು ವೆಹಿಮೆಂಟ್ಲಿ ಕ್ರಿಟಿಸೈಸ್ ಆ್ಯಂಡ್ ಕ್ರಿಯೇಟ್ ಅನ್ ಐಡಿಯಾ ವೆದರ್ ದ ಲೋವರ್ ಸ್ಟಾಟಾ ಈಸ್ ಈಕ್ವಲಿ ಎಲಿಜಿಬಲ್ ಫಾರ್ ಈಕ್ವಾಲಿಟಿ, ಫಾರ್ ಎ ಡೀಸೆಂಟ್ ಲೈಫ್ ಆ್ಯಂಡ್ ಆಲ್ಸೋ ಫಾರ್ ರೆಸ್ಪೆಕ್ಟ್ ಆ್ಯಂಡ್ ಡಿಗ್ನಿಟಿ. ಇಂಥ ಐಡಿಯಾವನ್ನು ನಾವು ಎಲ್ಲಿವರೆಗೆ ಸೃಷ್ಟಿ ಮಾಡಿ ಜನಸಾಮಾನ್ಯರ ಪ್ರಜ್ಞೆ ಮಾಡೋದಿಲ್ವ ಅಲ್ಲಿವರೆಗೆ ಈ ರೀತಿಯ 30% ಜನ ಮಜಾ ಮಾಡೋದು, 70% ಜನ ನಾಯಿ ಥರ ಬದುಕುದು, ಜೀತದಾಳು ಥರ ಬದುಕುತ್ತ ತಪ್ಪುದಿಲ್ಲ. ದಟ್ಸ್ ವೇರ್ ಐ ಥಿಂಕ್ ವಿ ನೀಡ್ ಟು ಡೂ ರಿಸರ್ಚ್ ಟು ಬ್ರಿಂಗ್ ಎ ಡ್ರಾಸ್ಟಿಕ್ ಸೋಷಿಯಲ್ ಚೇಂಜ್ ಇನ್ ಅವರ್ ಸೊಸೈಟಿ. ಇದೆಲ್ಲ ದೊಡ್ಡ ಪ್ರಶ್ನೆಗಳಾದವು. ನಮ್ಮ ದಿನನಿತ್ಯ ಬದುಕಿಗೆ ಸಂಬಂಧ ಪ್ರಶ್ನೆ ನಾನು ಹೇಳ್ತೇನೆ ನಿಮಗೆ. ನಮ್ಮಲ್ಲಿ ಸ್ವಾತಂತ್ರ್ಯ ಬಂದಿವತ್ತು ಆಯಿತು, ಇದು 2017 7 ದಶಕಗಳಾಗ್ತಾ ಬಂದಿದೆ. ಈ 7 ದಶಕಗಳಲ್ಲಿ ಕೂಡ ನಾವು ಎಷ್ಟು ದೊಡ್ಡ ಒಂದು ಲಿಂಗ ಅಸಮಾನತೆಯನ್ನು, ಜಾತಿ ಅಸಮಾನತೆಯನ್ನು, ಧರ್ಮ ಅಸಮಾನತೆಯನ್ನು ದಿನನಿತ್ಯ ಬದುಕಲ್ಲಿ ನೋಡ್ತಾ ಇದ್ದೇವೆ. ನಮಗೆ ಯಾರಿಗೂ ಇದು ಸಮಸ್ಯೆ ಆಗಿಲ್ಲ. ನಮ್ಮ ಕಾನ್ಷಿಯಸ್ನೆಸ್ ಇದರಿಂದ ಏನು ನಿದ್ದೆಗೆಡಲಿಲ್ಲ. ಯಾಕೆ ಯಾಕೆ ಅಂತೇಳಿದರೆ ಇದೇ ಲಿಂಗ ತಾರತಮ್ಯಕ್ಕೆ ಸಂಬಂಧಪಟ್ಟ ಐಡಿಯಾವನ್ನು ನಾವು ಸತತವಾಗಿ ಒಪ್ತಾ ಇದ್ದೇವೆ ಅಂತ ಅರ್ಥ. ಹೆಣ್ಣು ಮತ್ತು ಪುರುಷರಿಗೆ ಖಂಡಿತ ಪ್ರಕೃತಿ ದತ್ತವಾದ ಭಿನ್ನತೆಗಳಿವೆ. ಹೆಣ್ಣು ಗಂಡಾಗಲಿಕ್ಕೆ ಸಾಧ್ಯ ಇಲ್ಲ, ಗಂಡು ಹೆಣ್ಣಾಗಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆಗ್ಬೋದು ಇವತ್ತೇನೋ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದೆಲ್ಲ ಐ ಥಿಂಕ್ ಎ ಮೈನರ್ ಎಲಿಮೆಂಟ್. ಬಟ್ ನಾನು ಹೇಳ್ತಾ ಇರೋದು ಒಂದು ಒಂದು ಸಾಮಾನ್ಯ ಸ್ಥಿತಿಯಾಗಿ ಹೆಣ್ಣು ಗಂಡಾಗಲಿಕ್ಕೆ ಸಾಧ್ಯ ಇಲ್ಲ, ಗಂಡು ಹೆಣ್ಣಾಗಲಿಕ್ಕೆ ಸಾಧ್ಯ. ಪ್ರಕೃತಿ ಸತ್ಯ, ಪ್ರಕೃತಿ ನಿಯಮ, ಓಕೆ ಅದನ್ನು ಬದಲಾಯಿಸೋದು ಬೇಡ, ಬದಲಾಯಿಸಲಿಕ್ಕೆ ಸಾಧ್ಯವೂ ಇಲ್ಲ. ಬಟ್ ಹೆಣ್ಣಾದ ಕಾರಣಕ್ಕೆ ನೀನು ಕಸ ಗುಡಿಸಬೇಕು, ಹೆಣ್ಣಾದ ಕಾರಣಕ್ಕೆ ನೀನು ಮೊಸರು ತಿಕ್ಕಬೇಕು, ಹೆಣ್ಣಾದ ಕಾರಣಕ್ಕೆ ನೀನು ಕಡೆಗೆ ಊಟ ಮಾಡಬೇಕು ಅಂತ ಹೇಳುದು ದೇವರು ಸೃಷ್ಟಿಸಿದ್ದಲ್ಲ ಅಲ್ವಾ? ಇದು ಯಾರು ಸೃಷ್ಟಿ ಮಾಡಿದ್ದು? ಮನುಷ್ಯರೇ ಸೃಷ್ಟಿ ಮಾಡಿದ್ದು. ಹೆಣ್ಣಾದ ಕಾರಣಕ್ಕೆ ಗಂಡು ಹೆಣ್ಣು ಒಂದೇ ಪ್ರಮಾಣದ ಕೆಲಸ ಮಾಡಿದ್ರು, ನಿನಗೆ ಕಡಿಮೆ ಸಂಬಳ ಅವನಿಗೆ ಜಾಸ್ತಿ ಸಂಬಳ ಅಂತ ಮಾಡಿದ್ದು ಇದು ದೇವರು ಮಾಡಿದ್ದಲ್ಲ, ಮನುಷ್ಯರೇ ಸೃಷ್ಟಿ ಮಾಡಿದ್ದು. ಅದೇ ರೀತಿಯಲ್ಲಿ ಹೆಣ್ಣಾದ ಕಾರಣಕ್ಕೆ ನೀನು SLC PUC ಸಾಕು, ಗಂಡಾದ ಕಾರಣಕ್ಕಾಗಿ ಸಾಲ ಮಾಡಿದ್ರೆ ಅವ್ನು ಮೆಡಿಕಲ್ ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ದೇವರು ಸೃಷ್ಟಿ ಮಾಡಲಿಲ್ಲ, ನಾವೇ ಮಾಡಿಕೊಂಡದ್ದು. ಸೊ ಆದ್ದರಿಂದ ಯಾಕೆ ಈ ಪ್ರಶ್ನೆ ಬಂದಿದೆ ಅಂತೇಳಿದ್ರೆ ಹೆಣ್ಣಾದ ಕಾರಣಕ್ಕೆ ಅವಳು 2nd ಪ್ರಜ್ಞೆ ಅಂತ ಹೇಳೋದನ್ನು ಸತತವಾಗಿ ಹೆಣ್ಣು ಹುಟ್ಟು ಅಲ್ಲಿಂದ ಸಾಯುವವರೆಗೆ ತಿಳಿಸುವ ಸಾಕಷ್ಟು ಕಥನಗಳಿವೆ. ನಮ್ಮ ಪುರಾಣಗಳು ತಗೊಳ್ಳಿ, ಮಠ ಮಂದಿರಗಳು ತೆಗುವ ಸ್ವಾಮೀಜಿಗಳ ಪ್ರವಚನ ತಗೊಳ್ಳಿ, ಕಡೆಗೆ ಸಿನಿಮಾ ತಗೊಳ್ಳಿ, ಸೀರಿಯಲ್ ತಗೊಳ್ಳಿ, ಎಲ್ಲಿಯಾದರೂ ಹೆಣ್ಣು ಗಂಡಿಗೆ ಸಮಾನ ಅಂತೇಳೋ ಪ್ರಶ್ನೆಗಳು ದೊಡ್ಡ ಮಟ್ಟಿಗೆ ಬರ್ತಾ ಇಲ್ವಾ? ಎಲ್ಲದಕ್ಕೆಲ್ಲ ಅವಳು 2nd ತಾನು. ಸೊ ಇಂಥ ವಿಚಾರಗಳು ನಿಮ್ಮ ಪ್ರಜ್ಞೆಯ ಭಾಗ ಆದಾಗ ನ್ಯಾಚುರಲಿ ನಿಮ್ಮ ನಡವಳಿಕೆ ಆ ವಿಚಾರಗಳಿಗೆ ಅದನ್ನು ಪ್ರಶ್ನಿಸದೆ ಒಪ್ಪಿಕೊಂಡ್ರೆ ಇಟ್ ವಿಲ್ ಪಾರ್ಟ್ ಆಫ್ ಯುವರ್ ಕಾಮನ್ ಸೆನ್ಸ್ ಆ್ಯಂಡ್ ದ ಹೋಲ್ ಬಿಹೇವಿಯರ್, ಯುವರ್ ಆ್ಯಕ್ಷನ್ ವಿಲ್ ಬಿ ಗೈಡೆಡ್ ಬೈ ದೋಸ್ ಐಡಿಯಾಸ್. ಸೊ ಅದನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತ ಹೇಳಿದ್ರೆ ಅದನ್ನು ಪ್ರಶ್ನಿಸಬೇಕಾಗಿದೆ, ಒಂದು ಹೊಸ ವಿಚಾರಗಳನ್ನು ಸೃಷ್ಟಿ ಮಾಡಬೇಕಾಗಿದೆ. ಈಗಾಗಲೇ ಪ್ರಶ್ನೆಗೆ ಈ ರೀತಿಯ ಲಿಂಗ ತಾರತಮ್ಯಗಳು ಪ್ರಶ್ನೆಗೆ ಒಳಗಪಟ್ಟಿವೆ, ಮತ್ತು ಅದೇ ರೀತಿಯಲ್ಲಿ ಹೊಸ ನೀತಿಗಳು ಬರ್ತವೆ. ಬಟ್ ಇನ್ನೂ ಕೂಡ ಅದೆಲ್ಲ ಜನಸಾಮಾನ್ಯರ ಪ್ರಜ್ಞೆ ಭಾಗ ಆಗಿಲ್ಲ. ಇದೆಲ್ಲ ಪುಸ್ತಕ, ಪ್ರಬಂಧ, ಸಿನಿಮಾಗಳಿಗೆ ಸೀಮಿತ ಆಗಿದೆ ಬಿಟ್ಟರೆ
ಬಹುತೇಕರ ಪ್ರಜ್ಞೆ ಭಾಗ ಆಗಿಲ್ಲ. ಜಾತಿ ಪ್ರಶ್ನೆ, ಹೇಗೆ ಲಿಂಗಧಾರದ ಪ್ರಶ್ನೆ ಇದೆ ಅದೇ ಜಾತಿ ಪ್ರಶ್ನೆ ಕೂಡ ನಮ್ಮ ಕರ್ಮ ಸಿದ್ಧಾಂತ ಮತ್ತು ಬ್ರಹ್ಮ ಸೃಷ್ಟಿ ನೀವೆಲ್ಲ ಹೇಳ್ಬೋದು. ಇವತ್ತು ಓದಿದವ್ರು ಎಲ್ಲಿದೆ ಅದು ಅಂತೇಳಿ, ಯಾವುದೋ ಒಂದು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ನೋಡಿ ಸ್ವಾಮಿ. ಇವತ್ತು ಕೂಡ ಅದು ಪರೋಕ್ಷವಾಗಿ ಜನರ ಪ್ರಜ್ಞೆಯಲ್ಲಿ ಹೇಗೆ ಆಳ್ವಿಕೆ ನಡೆಸ್ತದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ. ಜಾತಿ ಬ್ರಹ್ಮ ಸೃಷ್ಟಿ ಅಂತ ಹೇಳಿದರೆ ಯಾ ಬ್ರಹ್ಮನ ತಲೆಯಿಂದ ಬ್ರಾಹ್ಮಣ, ಭುಜದಿಂದ ಕ್ಷತ್ರಿಯ, ತೊಡೆಯಿಂದ ವೇಶ್ಯ, ಪಾದದಿಂದ ಶೂದ್ರ ಅಂತೇಳಿ ನಿಮ್ಗೆ ಎಲ್ಲಿದೆ ಸ್ವಾಮಿ ಅಂತೇಳಿ. ನೀವು ನಿಮ್ಮ ದಿನನಿತ್ಯ ಬದುಕಲ್ಲಿ ಮತ್ತು ಇಡೀ ನಮ್ಮ ಸಮಾಜವನ್ನು ನೋಡಿ, ಈ ಬ್ರಹ್ಮ ಸೃಷ್ಟಿಯ ಡಾಮಿನೆನ್ಸ್ ಇವತ್ತು ಕೂಡ ಇದೆ. ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ನಮ್ಮ ಪೊಲಿಟಿಕಲ್ ಸ್ಟ್ರಕ್ಚರ್ ತಗೊಳ್ಳಿ, ನಮ್ಮ ಪ್ರೈವೇಟ್ ಸೆಕ್ಟರ್ ತಗೊಳ್ಳಿ, ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ತಗೊಳ್ಳಿ, ಇವತ್ತು ಕೂಡ ದ ಮೇಜರ್ ಪಾಲಿಸಿ ಡಿಬೇಟ್ಗಳು ನಮ್ಮ ಮಾಧ್ಯಮಗಳನ್ನು ತಗೊಳ್ಳಿ, ಹೇಗೆ ನಡೀತದೆ ಅಲ್ಲಿ ಯಾರಿದ್ದಾರೆ. ಇದೇ ಮಾಧ್ಯಮದ ಪ್ರಶ್ನೆ ಮಾಡಿ ಒಬ್ಬ ದಲಿತ ಬುಡಕಟ್ಟನ್ನು ಹುಡುಕಿ ಕೊಡಿ ನೋಡುವಲ್ಲಿ. ಸ್ವಾತಂತ್ರ್ಯಕ್ಕೆ 7 ವರ್ಷ 7 ದಶಕ ಆಯ್ತಲ್ಲ ನಮಗೆ. ಸೊ ಬ್ರಹ್ಮಸಿಷ್ಟಿ ಇವತ್ತು ಇಲ್ಲ ಅಂತ ಹೇಳಬೇಡಿ, ಇಟ್ ಇಸ್ ಯುವರ್ ನಾವು ಡಾಮಿನೇಟಿಂಗ್. ಕರ್ಮ ಸಿದ್ಧಾಂತ, ದಟ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಐಡಿಯಾ, ಅದು ಕೂಡ ಬೌದ್ಧಿಯಾದ್ರಿಗೆ ಗೊತ್ತಿಲ್ಲದೆ ಆಳ್ವಿಕೆ ನಡೆಸಿದೆ. ನಾವು ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಫೀಲ್ಡ್ ವರ್ಕ್ ಮಾಡುವಾಗ ನಾನು ನೋಡಿದ್ದೇನೆ, ಒಂದೇ ಹಳ್ಳಿಯಲ್ಲಿ ಹಿರಿಯರು ಅಂದರೆ ಅನ್ಟಚೇಬಲ್ ಪ್ರಾಕ್ಟೀಸ್ ಹೇಗಿದೆ ಅಂತೇಳಿದರೆ, ಉತ್ತರ ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಹೇಗಿದೆ ಗೊತ್ತು ಅಂದರೆ, ದಕ್ಷಿಣ ಕರ್ನಾಟಕ ಎಲ್ಲ ಸುಧಾರಣೆಗೊಂಡಿದೆ ಅಂತಲ್ಲ, ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ವ್ಯತ್ಯಾಸ ಏನು ಅಂತೇಳಿದ್ರೆ, ಅಲ್ಲಿ ಡಿಸ್ಕ್ರಿಮಿನೇಷನ್ ಭಾರಿ ಸಫಿಸ್ಟಿಕೇಷನ್ ಆಗಿ ಮಾಡಿದರೆ, ಇಲ್ಲಿ ಭಾರಿ ಕ್ರೂಡ್ ಆಗಿ ಮಾಡ್ತಾರೆ ಅಂತೇಳಿ, ಅಷ್ಟೇ ವ್ಯತ್ಯಾಸ ಇರೋದು. ಇವತ್ತು ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಬ್ಯಾಂಕಲ್ಲಿ ಹೋದರೂ ಅಥವಾ ಹುಬ್ಬಳ್ಳಿಯಲ್ಲಿ ಹೋದರೂ ನಾವು ಮನೆ ಬಾಡಿ ಕೇಳಿದರೆ ಯಾವ ನೀವು ವೆಜ್ಜ ನಾನ್ ವೆಜ್ ಅಂತ ಕೇಳೋ ಪರಿಪಾಠ ಈಗಲೂ ಇದೆ. ನಮ್ಮ ಬ್ಯಾಂಗ್ಳೂರಿನಂಥ ಮಹಾನಗರದಲ್ಲಿ ಬ್ರಾಹ್ಮಣರೇ ಇರುವ ಜಾಗ ಇದೆ, ಒಕ್ಕಲಿಗರೇ ಇರುವ ಜಾಗ ಇದೆ, ಲಿಂಗಾಯತರೇ ಇರುವ ಜಾಗ ಇದೆ, ಅದೇ ದಲಿತರು ಇರುವ ಜಾಗನೂ ಇದೆ. ಅದು ಬಹುತೇಕ 80% ದಲಿತರು ಇರೋದು ಕೊಳಚೆ ಪ್ರದೇಶದಲ್ಲಿ. ಸೊ ದಿಸ್ ಇಸ್ ದ ಕೈಂಡ್ ಆಫ್ ಇವನ್ ನಾವು ಈ ಕರ್ಮ ಸಿದ್ಧಾಂತ ಹೇಗೆ ಡಾಮಿನೇಟ್ ಮಾಡ್ತಾ ಇದೆ. ನಾನು ಹಳ್ಳಿಯ ಉದಾಹರಣೆ ಹೇಳ್ತಾ ಇದ್ದೆ, ಹಳ್ಳಿಯಲ್ಲಿ ಏನು ನಡೀತಾ ಇದೆ ನಾವು ಹೇಳ್ತೇವೆ. ತುಂಬ ದಿಕ್ಕಲ್ಲ ಹೋಟ್ಲಲ್ಲಿ ಅವರಿಗೆ ಸಪ್ರೇಟ್ ಗ್ಲಾಸ್ ಇದೆ, ಬೆಂಚಿ ಇಲ್ಲ, ಗ್ಲಾಸ್ ತೊಳೆದಿಡಬೇಕು, ಅದರ ಜೊತೆಗೆ ಬಾವಿಯಲ್ಲಿ ನೀರು ಸೇರಲಿಕ್ಕೆ ಬಿಡೋದಿಲ್ಲ. ಸೊ ಇದೆಲ್ಲ ಅನ್ಯಾಯ ಅಲ್ವಾ, ಇದ್ರ ವಿರುದ್ಧ ವಿರೋಧಿಸಬೇಕು ಅಂತ ಹೇಳಿದ್ರೆ ಹಿರಿಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲ ಸ್ವಾಮಿ ಇದು ಶತಮಾನದ ಹೀಗೆ ಇದೆ. ಸೊ ಅವರಿಗೊಂದು ನ್ಯಾಚುರಲ್ ಆಗಿದೆ, ಅದು ಒಂದು ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗಿದ ಹಾಗೆ ಒಂದು ಪ್ರಕೃತಿ ನಿಯಮನೇ ಆಗಿದೆ ಅವರಿಗೆ, ದಲಿತರು ಅಂದರೆ ಹೀಗೆ ಇರಬೇಕು ಅಂತ. ಬಟ್ ಅದೇ ಊರಿನ ಹಿರಿಯ ದಲಿತರು, ಓದಿದವರು, ಡಿ ಎಸ್ ಎಸ್ ಸಂಘಟನೆಯಲ್ಲಿದ್ದವರು, ಅಂಬೇಡ್ಕರ್ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ತಿಳ್ಕೊಂಡವರು ಅದನ್ನು ಪ್ರತಿಭಟಿಸ್ತಾ ಇದ್ದಾರೆ. ಅವರು ಅದನ್ನು ಒಪ್ತಾ ಇಲ್ಲ, ದೇವರು ಸೃಷ್ಟಿ ಅಥವಾ ಇದೆಲ್ಲ ಮನುಷ್ಯ ಮಾಡಿಕೊಂಡ ಇದು, ಅದನ್ನು ಪ್ರತಿಭಟಿಸಬೇಕು ಅಂತೇಳಿ. ಸೊ ಅದರಿಂದ ಐಡಿಯಾಸ್ ಎಂಪವರ್ಸ್ ದ ಪೀಪಲ್. ಸೊ ಜಾತಿ ಪ್ರಶ್ನೆಗಳು, ಲಿಂಗ ತಾರತಮ್ಯಗಳು ನಡೀತಾ ಇರೋದು ಹೊಡೆದು ಬಡ್ದಲ್ಲ, ಐಡಿಯಾಗಳ ಮೂಲಕ. ಇದೇ ರೀತಿಯಲ್ಲಿ ನಾವು ಧರ್ಮ ಭೇದಗಳು ಕೂಡ, ಅದನ್ನು ನಾವು ಕೋಮುವಾದ ಅಂತ ಹೇಳ್ತೇವೆ. ಕೋಮುವಾದ ಅಂತ ಹೇಳಿದರೆ ಎಲ್ಲ ನಾವು ನಕಾರಾತ್ಮಕ ದೃಷ್ಟಿಯಿಂದ ನೋಡ್ತೇವೆ. ಕೋಮುವಾದ ಅಂತ ಹೇಳಿದರೆ ಒಂದು ಸಮುದಾಯಕ್ಕೆ ಸೇರಿದವರು ನಾವೆಲ್ಲ ಒಂದೇ ಅಂತ ಹೇಳೋ ಪ್ರಜ್ಞೆ. ಸೊ ಅದೇ ನಕಾರಾತ್ಮಕ ಆಗಬೇಕು ಅಂತ ಏನಿಲ್ಲ, ಬಟ್ ಈ ಒಂದೇ ಅಂತ ಹೇಳೋ ಪ್ರಜ್ಞೆಯನ್ನು ನಾವು ಹೇಗೆ ಕಟ್ಟಿಕೊಳ್ತೇವೆ ಅಂತೇಳಿ. ಯಾವತ್ತೂ ಕೂಡ ನಾವೆಲ್ಲ ಒಂದೇ ಅಂತ ಹೇಳೋದು ಮತ್ತೊಬ್ಬರನ್ನು ಗಮನದಲ್ಲಿಟ್ಟುಕೊಂಡೇ ಕಟ್ಟಿಕೊಳ್ಳೋದು ನಾವು, ಮತ್ತೊಬ್ಬರು ನಮಗೆ ಕನ್ನಡಿ ರೀತಿ. ಸೊ ಮತ್ತೊಬ್ಬರನ್ನು ನಾವು ತುಂಬ ಎತ್ತರದ ಸ್ಥಾನದಲ್ಲಿಟ್ಟು ನಾವು ಅವರ ಹತ್ತಿರ ಸ್ಥಾನಕ್ಕೆ ಹೋಗಬೇಕು ಅಂತ ಮಾಡಿದರೆ ಇದಕ್ಕೆ ಸಕಾರಾತ್ಮಕ ಕೋಮುವಾದ ಅಂತ ಹೇಳ್ತೇವೆ ನಾವು. ಮತ್ತೊಬ್ಬರನ್ನು ಆದರ್ಶ ರೂಪದಲ್ಲಿ ನೋಡೋದು, ಅವರಿಗೆ ಉತ್ತಮ ಶಿಕ್ಷಣ ಇದೆ, ವ್ಯಾಪಾರೋದ್ಯಮೆಯಲ್ಲಿ ಮುಂಚೂಣಿಯಲ್ಲಿದೆ, ಅವರು ಅಭಿವೃದ್ಧಿ ಹೊಂದಿದ್ದಾರೆ, ಸೊ ನಮಗೂ ಶಿಕ್ಷಣ ಬೇಕು, ನಾವು ವ್ಯಾಪಾರೋದ್ಯಮೆಯಲ್ಲಿ ಮುಂದೆ ಹೋಗಬೇಕು, ನಾವು ಅಭಿವೃದ್ಧಿ ಆಗಬೇಕು ಅಂತ ತಿಳ್ಕೊಂಡು ನಡೆಸುವ ಕೋಮುವಾದ ಇದೆಯಲ್ಲ, ಅದು ಸಕಾರಾತ್ಮಕ ಕೋಮುವಾದ. ಅದೇ ರೀತಿ ಮತ್ತೊಂದು ಸಮುದಾಯವನ್ನು ಕೆಳಗೆ ಇಟ್ಟು ನಮ್ಮ ದೊಡ್ಡಸ್ತಿಗೆ ಮೆರೆಯುವುದಿಲ್ವಾ, ಇದಕ್ಕೆ ಹೇಳೋದು ನಕಾರಾತ್ಮಕ ಕೋಮುವಾದ ಅಂತೇಳಿ. ಇದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹಲವು ಪ್ರದೇಶಗಳಲ್ಲಿ ಇವತ್ತು ಡಾಮಿನೇಟ್ ಮಾಡ್ತಾ ಇದೆ. ಮುಸ್ಲಿಮರಂದರೆ ಅವರಿಗೆ ಮಕ್ಕಳು ಜಾಸ್ತಿ, ಮುಸ್ಲಿಮರಂದರೆ ಅವರು ಪಾಕಿಸ್ತಾನದ ಪ್ರೇಮಿಗಳು, ಮುಸ್ಲಿಮ್ ಅಂದರೆ ಗಲೀಜುಗಳು, ಈ ರೀತಿ ಹೇಳಿ ನಾವು ಹಿಂದೂಗಳು ಮಕ್ಕಳು ಕಡಿಮೆ, ನಾವು ದೇಶ ಪ್ರೇಮಿಗಳು, ಈ ರೀತಿಯ ಒಂದು ಕೋಮುವಾದ ಇಟ್ ಇಸ್ ಕಾಲ್ಡ್ ನಕಾರಾತ್ಮಕ ಕೋಮುವಾದ. ಇದು ಯಾವ ರೀತಿ ಜನರನ್ನು ಹೊಡೀತಾ ಇದೆ ಮತ್ತು ಆ ರೀತಿಯ ನಕಾರಾತ್ಮಕ ಕೋಮುವಾದಕ್ಕೆ ಬಲಿಯಾದ ಸಮುದಾಯದ ಬದುಕು ಏನಾಗಿದೆ. ಸೊ ಇದು ಕೂಡ ಇವತ್ತು ಯಾವ ಲೆವೆಲ್, ಕೆಲವು ಪ್ರದೇಶದಲ್ಲಿ ಕೆಲವು, ಯಾಕೆ ನಮ್ಮ ಕರಾವಳಿ ಕರ್ನಾಟಕ ನನ್ನ ಪ್ರದೇಶದಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಅಂತೇಳೋ ಐಡಿಯಾ ಬಿಟ್ಟು ಸಾಧ್ಯವೇ ಇಲ್ಲ. ಇದೆಲ್ಲ ಆಗಿದ್ದು ಕೂಡ ಏನು ಅಂತ ಹೇಳಿದ್ರೆ ಈ ರೀತಿ ಐಡಿಯಾಗಳನ್ನು ಸೃಷ್ಟಿ ಮಾಡಿ ಜನರ ಪ್ರಜ್ಞೆಯ ಭಾಗ ಮಾಡೋದು. ಸೊ ನಮಗೆ ಲಿಂಗ ತಾರತಮ್ಯ, ಜಾತಿ ತಾರತಮ್ಯ, ವರ್ಗ ಅಥವಾ ಕೋಮು ತಾರತಮ್ಯಗಳ ಬಗ್ಗೆ ನಾವು ಚರ್ಚೆ ಮಾಡೋ ಅಗತ್ಯನೇ ಇರಲಿಲ್ಲ. ಯಾವಾಗ ಇರಲಿಲ್ಲ ಅಂತೇಳಿದರೆ ಈ ತಾರತಮ್ಯಗಳು ಅವರ ಅಭಿವೃದ್ಧಿ ಮೇಲೆ, ಅವರ ಉತ್ತಮ ಬದುಕಿನ ಮೇಲೆ ಪರಿಣಾಮ ಬೀರದಿದ್ದರೆ ನಾವು ಇದನ್ನು ಚರ್ಚೆ ಮಾಡುವ ಅಗತ್ಯ ಇಲ್ಲ.
ಬಟ್ ಅನ್ಫಾರ್ಚುನೇಟ್ಲಿ ಈ ತಾರತಮ್ಯಗಳು ನಾವು ಕಟ್ಟಿಕೊಂಡ ತಾರತಮ್ಯಗಳಿದೆ ಅದು ಈಗ ಮಹಿಳೆಗೆ ಕಡಿಮೆ ಸಂಬಳ ಕೊಟ್ಟರೆ ಮಹಿಳೆಯನ್ನು ಎರಡನೇ ದರ್ಜೆ ಪ್ರಜೆ ಮಾಡಿದರೆ ನಮಗೆ ಯಾರಿಗೂ ಅಸಹಜ ಅನ್ನಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಈ ವಿಚಾರಗಳೆಲ್ಲ ನಮ್ಮನ್ನು ಒಪ್ಪಿಸಿ ಬಿಟ್ಟಿದ್ದಾರೆ, ದೇ ಆರ್ ಫಿಟ್ ಫಾರ್ ದಾಟ್ ಅಂತೇಳಿ. ಅದೇ ರೀತಿ ಅಸ್ಪೃಶ್ಯದ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಕೂಡ ನಮಗೆ ಅಸಹಜತೆ ಅನ್ನಿಸುದಿಲ್ಲ. ಯಾಕಂತ ಹೇಳಿದ್ರೆ ಯಾಕೆ ಅನ್ಟಚಬಿಲಿಟಿ ಇದೆ ಅಂತೇಳಿ ಸಾಕಷ್ಟು ಸಿದ್ಧಾಂತಗಳು ಇದೆ, ಅದು ದೇ ಬಿಕಮ್ ಪಾರ್ಟ್ ಆಫ್ ಅವರ್ ಕಾಮನ್ ಸೆನ್ಸ್. ಸೊ ಆದ್ದರಿಂದ ಅವನು ಆ ರೀತಿ ನೋಡಿದ್ರು ಕೂಡ ನಮಗೆ ಅಸಹಜ ಅನ್ನಿಸ್ತಿಲ್ಲ. ಸೊ ಆದರೆ ಎಲ್ಲಿ ಹೊರಗೆ ಇದು ಅಸಹಜ ಆಗುದಿಲ್ವಾ, ನೀವು ಅದನ್ನು ವಿರೋಧಿಸುವ ಪ್ರಕ್ರಿಯೆಗೆ ಇಳಿಯುವುದಿಲ್ಲ, ನಿಮ್ಮ ತಲೆಯಲ್ಲಿ ಅದನ್ನು ಪ್ರಕಟಿಸುವ ಒಂದು ಪ್ರಕ್ರಿಯೆ ಶುರುವಾಗುವುದಿಲ್ಲ. ಸೊ ಆ ದೃಷ್ಟಿಯಿಂದ ವಿಚಾರಗಳು ಬಹುಮುಖ್ಯ, ಮತ್ತು ಸಂಶೋಧನಾ ಇಡೀ ಪ್ರಕ್ರಿಯೆ ವಿಚಾರವನ್ನು ಸೃಷ್ಟಿಸುವ ಪ್ರಕ್ರಿಯೆ. ಯಾಕೆ ಇದನ್ನು ಸೃಷ್ಟಿಸಬೇಕು ಅಂತ ಹೇಳಿದ್ರೆ ಕುತೂಹಲಕ್ಕೋಸ್ಕರ ಮಾಡ್ಬೋದು, ನಂದೇನು ಆಕ್ಷೇಪ ಇಲ್ಲ. ಡಿಗ್ರಿಗೋಸ್ಕರ ಮಾಡ್ಬೋದು, ನಂದೇನು ಆಕ್ಷೇಪ ಇಲ್ಲ. ಯಾಕಂದ್ರೆ ಕೆಲವರಿಗೆ ಈ ಸ್ಟ್ಯಾಂಪ್ ಕಲೆಕ್ಷನ್ ಮಾಡಿದಾಗೆ ಎಲ್ಲ ಡಿಗ್ರಿ ಇದೆ, ಪಿ ಎಚ್ ಡಿಗ್ರಿ ಇಲ್ಲ ಅಂತ ಒಂದಿದೆ ಅಂತದ್ದು ಮಾಡಿ, ಅದಕ್ಕೂ ನಂದೇನು ಆಕ್ಷೇಪ ಇಲ್ಲ. ಅದರ ಜೊತೆಗೆ ನನ್ನ ಒಂದು ಸಣ್ಣ ರಿಕ್ವೆಸ್ಟ್, ಐಡಿಯಾ ನಮ್ಮನ್ನೆಲ್ಲ ರೂಪಿಸ್ತಾ ಇದೆ. ನಮ್ಮ ಮೇಲು ಕೀಳಿನ ಪ್ರಶ್ನೆಯನ್ನು, ನ್ಯಾಯ ಅನ್ಯಾಯದ ಪ್ರಶ್ನೆಯನ್ನು, ಅಭಿವೃದ್ಧಿ ಅನಾಭಿವೃದ್ಧಿ ಪ್ರಶ್ನೆಗಳನ್ನು ವಿಚಾರಗಳೇ ಸೃಷ್ಟಿ ಮಾಡ್ತಾ ಇದೆ. ಆದ್ದರಿಂದ ಇವತ್ತು ನಮ್ಮ ಸಮಾಜದಲ್ಲಿ ಕೆಲವರಲ್ಲೇ ಅಧಿಕಾರ ಕ್ರೋಢೀಕರಣಗೊಂಡಿದ್ದರೆ, ಕೆಲವರಲ್ಲೇ ಸಂಪತ್ತು ಕ್ರೋಢೀಕರಣಗೊಂಡಿದ್ದರೆ ಇಸ್ ನಾಟ್ ಬೈ ಫೋರ್ಸ್, ಇಟ್ ಇಸ್ ಬೈ ಐಡಿಯಾಸ್. ಸೊ ಇವತ್ತು ಅಸಮಾನತೆಯನ್ನು ಸಮರ್ಥಿಸುವ ಐಡಿಯಾಗಳು ಸಾಕಷ್ಟು ಇದೆ, ನಮ್ಮ ವಿಚಾರಗಳು ನಮ್ಮ ಮುಂದೆ ಇದೆ. ಅಂಥ ವಿಚಾರಗಳನ್ನು ಪ್ರಶ್ನೆ ಮಾಡಿ ಸಮಾನತೆಯನ್ನು ಪ್ರತಿಪಾದಿಸುವ ಒಂದು ವಿಚಾರವನ್ನು ಸೃಷ್ಟಿಸಿ ಮಾಡುವ ಮಹಾನ್ ಕಾಯ್ದೆಯಲ್ಲಿ ನೀವು ತೊಡಗಿಸಿಕೊಳ್ಳಿ ಅಂತ ನನ್ನ ಕೋರಿಕೆ. ದಟ್ಸ್ ಆಲ್, ಥ್ಯಾಂಕ್ ಯು. ಉಪನ್ಯಾಸ ನೀಡಿದ ಡಾಕ್ಟರ್ ಚಂದ್ರ ಪೂಜಾರಿ ಹಿರಿಯ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಇದೀಗ ಉಪನ್ಯಾಸ ನೀಡಿದ